ನಾಯಕತ್ವದ ಪ್ರಶ್ನೆ ಇದೆ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೂ ಗೆಲ್ಲಕ್ಕಾಗಿಲ್ಲ ಸಿಎಂ ತಮ್ಮ ತವ್ರ ಕ್ಷೇತ್ರನೂ ಗೆಲ್ಲಕ್ಕಾಗಿಲ್ಲ ಡಿ ಸಿ ಎಂ ಕೂಡ ಗ್ರಾಮಾಂತರದಲ್ಲಿ ಸೋಲಂಗಾಗಿದೆ ಅಲ್ಲ ಎಲ್ರಿಗೂ ಹಾಗಾಗಿ ಹಾಗಾಗಿದೆ ಬರೀ ಅವರಿಬ್ಬರಿಗೆ ಆಗಿಲ್ಲ ನನಗೂ ಆಗಿದೆ ರಾಜಣನ್ಗಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗಿದೆ ಭಾಳ ಜನ ಸಚಿವರುಗಳಿಗೆ ನಾವು ಒಂದು ರೀತಿ ಸೆಟ್ ಬ್ಯಾಕ್ ಅಂತೂ ಖಂಡಿತವಾಗಿ ಆಗಿದೆ ಅದನ್ನು ಯಾವ ರೀತಿ ಹೈಕಮಾಂಡ್ನವರು ನೋಡ್ತಾರೆ ಅದನ್ನು ಮುಂದಿನ ದಿನದಲ್ಲಿ ನೋಡೋಣ ಹೇಗಾಗುತ್ತೆ ಅಂತ ಇಲ್ಲ ಆ ರೀತಿ ಇಲ್ಲ ಎಲ್ಲರೂ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ಕೆಲಸ ಮಾಡಿದರೆ ಅದಕ್ಕೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸೇ ಇದೆ ಅದನ್ನು ನಾವು ಈಗಾಗಲೇ ನಾವು ಅದು ಆಗೋದಿಲ್ಲ ಅಂದ್ಕೊಂಡಿದ್ವಿ ಅದು ಆಗ್ಬಿಟ್ಟಿದೆ ಅಷ್ಟೇ ಬೇರೆ ಏನೂ ಇಲ್ಲ ಕಾಂಬಿನೇಷನ್ಸು ರಾಷ್ಟ್ರಮಟ್ಟದಲ್ಲಿ ಪ್ರಧಾನಿ ಅಭ್ಯರ್ಥಿಯನ್ನ ಏನಾದರೂ ಘೋಷಣೆ ಮಾಡಿದರೆ ಈಗ ಕರ್ಗೆ ಅವ್ರನ್ನ ಫಸ್ಟು ಪ್ರಧಾನಿ ಅಭ್ಯರ್ಥಿ ಅಂತಂದ್ರೆ ಅದಾದ್ಮೇಲೆ ಸೈಲೆಂಟ್ ಆಗ್ಬಿಟ್ರೆ ಅದೇನಾರ ವರ್ಕೌಟ್ ಆಗ್ತಿತ್ತ ಸರ್ ಹಂಗ್ ಮಾಡಿದರೆ ಇಲ್ಲ ಅದೆಲ್ಲ ರಾಷ್ಟ್ರಮಟ್ಟದ ನಾಯಕರುಗಳು ಚಿಂತನೆ ಮಾಡ್ತಾರೆ ನಾವು ಅದು ಅಲ್ಲಿವರೆಗೂ ಹೋಗೋದಿಲ್ಲ ಆದರೂ ಕೂಡ ನಮಗೆ ಇವತ್ತಿಗೂ ಕೂಡ ಸರ್ಕಾರ ಮಾಡುವಂಥ ಅವಕಾಶಗಳಿದ್ದಾವೆ ಒಂದು ವೇಳೆ ಚಂದ್ರಬಾಬು ನಾಯ್ಡು ಅವರು ಮತ್ತು ನಮ್ಮ ನಿತೀಶ್ರ ನಿತೀಶ್ ಕುಮಾರ್ರವರು ಅವರೇನಾದರೂ ಕೂಡ ಮನಸ್ಸು ಬದಲಾಯಿಸಿ ನಮ್ಮ ಪಕ್ಷಕ್ಕೆ ನಮ್ಮ ಅಲಯನ್ಸ್ಗೆ ಸಪೋರ್ಟ್ ಮಾಡಿದ್ದೇ ಆದರೆ ನಮ್ಮ ಅಲಯನ್ಸ್ನವರು ಸರ್ಕಾರ ಮಾಡೋದಕ್ಕೆ ಆಗ್ತದೆ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಅವರು ಬೇರೆ ಬೇರೆ ಕಾರಣಗಳಿಂದ ಎಂದೆ ಹಿಂದೆ ಎಲ್ಲ ಇದೆ ಕಾರಣಗಳು ಬೇಕಾದಷ್ಟಿದಾವೆ ಚಂದ್ರಬಾಬು ನಾಯ್ಡು ಅವರಿಗೆ ಅವರು ಯಾವ ರೀತಿ ನಡೆಸ್ಕೊಂಡ್ರು ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡ್ರು ಬಿ ಜೆ ಅವರು ಅದನ್ನೆಲ್ಲ ಒಂದು ವೇಳೆ ಆ ಏನಾದರೂ ಹಿಂದಿನ ವಿಷಯಗಳನ್ನು ಅವರು ಮನಸ್ಸಿಗೆ ತಗೊಳ್ಳೋದಾದರೆ ಮನಸ್ಸನ್ನು ಬದಲಾಯಿಸೋದಾದರೆ ಖಂಡಿತವಾಗಿ ಇಂಡಿಯಾ ಅಲಯನ್ಸ್ ಸರ್ಕಾರ ಮಾಡುತ್ತೆ ಸರ್ ನಿಗಮ ಸಿಬಿಐ ಎಂಟ್ರಿ ಆಗಿದೆ ಅಲ್ಲ ಈಗ ಸಿ ಬಿ ಐನವರಿಗೆ ಬ್ಯಾಂಕ್ನಿಂದ ಪತ್ರ ಬರೆದಿದ್ದರು ಅಲ್ಲಿ ಒಂದು ಕಾನೂನಿದೆ ಕೇಂದ್ರ ಸರ್ಕಾರದಲ್ಲಿ ಬ್ಯಾಂಕ್ ಫ್ರಾಡ್ಗಳು ಮೂರು ಕೋಟಿ ಮೇಲೆ ಆಗಿದ್ದರೆ ಅದನ್ನು ಸೋಮೋಟೋ ಸಿ ಬಿ ಐ ತನಿಖೆ ಮಾಡ್ಬೋದು ಅಂಥೇಳಿ ಅಲ್ಲಿ ನಿಯಮಗಳಲ್ಲಿ ಇದೆ ಅದೇ ಅದಕ್ಕಾಗಿ ಅವರು ಯಾರು ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿ ಬಿ ಐಗೆ ಪತ್ರ ಬರೆದಿದ್ದಾರೆ ಆ ಆಧಾರದ ಮೇಲೆ ಅವರು ಸಿ ಬಿ ಐ ತಗೊಂಡಿದ್ದಾರೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೆ ಅವರು ನಮ್ಮ ಇಲಾಖೆಯ ಅಂದರೆ ಏನು ಟ್ರೈಬಲ್ ವೆಲ್ಫೇರ್ ಇಲಾಖೆ ಏನಿದೆ ಮತ್ತು ಕೋಪರೇಟಿವ್ ಬ್ಯಾಂಕ್ಸ್ಗಳಿಗೆ ಹೋಗಿರ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು ಇದೆ ಇವೆಲ್ಲಗಳನ್ನು ಕೂಡ ಸರ್ಕಾರದ ಇಲಾಖೆಗಳಿಗೆ ಸಿ ಬಿ ಐ ತನಿಖೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ ಯಾಕೆಂದರೆ ನಾವು ಅವರಿಗೆ ಸಂಪೂರ್ಣವಾಗಿ ಕೊಡಬೇಕಾಗತ್ತೆ ಅವ್ರ ಪತ್ರ ಬರಿಬೇಕಾಗುತ್ತೆ ಪತ್ರ ಬರೆದ ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೋಬೇಕಾಗುತ್ತೆ ಅದರಿಂದ ಈಗ ಸರ್ಕಾರ ಅಂದರೆ ಈಗ ಕ್ಯಾಬಿನೆಟ್ಟು ಕ್ಯಾಬಿನೆಟ್ಟು ಇಲ್ಲ ಈಗ ನಾವು ಮೀಟ್ ಮಾಡೋ ಹಾಗಿಲ್ಲ ಎಮ್ ಸಿ ಸಿ ಮುಗಿದ ಮೇಲೆ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಆದಮೇಲೆ ತೀರ್ಮಾನವನ್ನು ತಗೊಳ್ತಾರೆ ಸಚಿವರಿಗೆ ಸಿ ಐ ನೋಟಿಸ್ ಕೊಟ್ಟರೆ ಇನ್ನಷ್ಟು ಸರ್ ಸರ್ಕಾರಕ್ಕೆ ಅಂತ ಅಲ್ಲ ನಾವು ಈಗ ಅವರು ಅವ್ರ ಪತ್ರ ಸಚಿವರಿಗೆ ಬರೆಯೋದಕ್ಕಿನ್ನ ಸರ್ಕಾರಕ್ಕೆ ಬರೀತಾರೆ ಸರ್ ಸರ್ಕಾರಕ್ಕೆ ಬರೀತಾರೆ ಮೊದಲು ಸರ್ಕಾರಕ್ಕೆ ಬರೆದ ಮೇಲೆ ನಾವು ತೀರ್ಮಾನ ತಗೊಳ್ತೀವಿ ಸಚಿವರ ಕೈವಾಡ ಇಲ್ಲ ಅನ್ನೋದಾದ್ರೆ ಸಚಿವರು ಯಾಕೆ ಸುಳ್ಳು ಹೇಳ್ಬೇಕು ಸರ್ ಯಾಕಂದ್ರೆ ನಿಗಮಕ್ಕೆ ಒಂದು ಇಪ್ಪತ್ತಾರು ಕೋಟಿ ವಾಪಸ್ ಬಂದಿದೆ ಅಂತ ಅಂದ್ರು ನಲ್ವತ್ತಾರು ಕೋಟಿ ವಾಪಸ್ ಬಂದಿದೆ ಅಂದ್ರು ಆದ್ರೆ ಈಗ್ಲೂ ಫ್ಯಾಕ್ಟ್ ಇರೋದು ಬರೀ ಐದು ಕೋಟಿ ರೂಪಾಯಿ ಮಾತ್ರ ನಿಗಮಕ್ಕೆ ವಾಪಸ್ ಬಂದಿದೆ ಅಲ್ಲ ನನಗ್ ಗೊತ್ತಿದ್ದಂಗೆ ಅವ್ರ ಹೇಳಿಕೆ ಎಲ್ಲೂ ನೋಡಲಿಲ್ಲ ನಾನು ಬೇರೆ ಬೇರೆ ಹೇಳಿ ಹೇಳಿಕೆ ಹೇಳಿಕೆಗಳನ್ನು ನೋಡಿದೆ ನನಗೆ 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 ಗಮನದಲ್ಲಿಲ್ಲ ಅದು ಅವರು ಒಂದು ವೇಳೆ ವಾಪಸ್ ಬಂದಿದ್ರೆ ಅದನ್ನು ಕೂಡ ಎಲ್ಲ ಗಮನಿಸ್ಬೇಕಾಗತ್ತಲ್ಲ ಸಿ ಬಿ ಐನವರು ಗಮನಿಸ್ತಾರೆ ಯಾಕೆಂದರೆ ಬ್ಯಾಂಕಿನ ವಿಷಯ ಬ್ಯಾಂಕ್ ಬರೋದು ಹೋಗೋದು ಎಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು ಅದನ್ನು ಅವರು ಗಮನಿಸ್ತಾರೆ ಒಂದು ವೇಳೆ ಸಚಿವರನ್ನು ಕೂಡ ಕರೆದು ತನಿಖೆ ಮಾಡಬೇಕು ಅಂತೇಳಿ ಸಿ ಬಿ ಐನವರಿಗೆ ಅನಿಸಿದರೆ ಮಾಡ್ಬೋದು ಅದು ಗೊತ್ತಿಲ್ಲ ನನಗೆ ಅದು ಅವರ ಮ್ಯಾಂಡೇಟ್ ಏನಿದೆ ಗೊತ್ತಿಲ್ಲ ಅದೇ ಯಾರೋ ಹುಡುಗ ಆ ರೀತಿ ಹೇಳ್ದ ಅಂತ ಹೇಳಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವನಿಗೆ ಕೇಸ್ ಬುಕ್ ಮಾಡಿದ್ದಾರೆ ಯಾರೋ ಹುಡುಗ ಆ ರೀತಿ ಒಬ್ಬನೇ ಒಬ್ಬ ಹುಡುಗ ಆ ರೀತಿ ಹೇಳ್ಕೊಂಡು ಓಡಿದ್ದಾನೆ ಅದನ್ನು ಅವನ್ನ ಹಿಡ್ಕೊಂಡು ಬಂದ ಅವ್ನ ಅವನ ಮೇಲೆ ಕೇಸ್ ಹಾಕಿದ್ದಾರೆ ಮುಂದೆ ಅದನ್ನು ನೋಡೋಣ ಅವನು ಏನು ಜೀವನದಲ್ಲಿ ಇದಾನಾ ಅಥವಾ ದೊಡ್ಡವನ್ ಇದಾನ ಗೊತ್ತಿಲ್ಲ ಅದು ಅದೇ ಇಲ್ಲಿ ತನಕ ಬರೀ ಪ್ರೆಸ್ಗೆ ಹೇಳ್ತಾ ಇದ್ರು ಈಗ ಅದನ್ನು ರಾಜ್ಯ ಇದಕ್ಕೆ ತಗೊಂಡು ಹೋಗಿ ಮಟ್ಟಕ್ಕೆ ಹೊರಟಿದ್ದಾರೆ ನಾವು ಬಿಡಲ್ಲ ಅವರ ಅವರ ಅನಿಸಿಕೆಗಳಿಗೆ ನಾವೇನು ವಿರೋಧ ಹೇಳೋದಿಲ್ಲ ಅಲ್ಲ ಅದು ಅಗತ್ಯ ಬಂದರೆ ವಹಿಸ್ಕೊಡ್ಬೇಕಾಗುತ್ತೆ ಅದನ್ನು ನೋಡೋಣ ನಾವು ಈಗ ನಮಗೆ ಅವ್ರ ಪತ್ರ ಬರೀಬೇಕಲ್ಲ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟು ಪತ್ರ ಬರಿಬೇಕಾಗುತ್ತೆ ಎರಡು ಇಲಾಖೆಗಳು ಸಂಬಂಧ ಬರುತ್ತೆ ಆ ಎರಡು ಇಲಾಖೆಗಳನ್ನು ನಾವು ಅವರಿಗೆ ತನಿಖೆ ಮಾಡಿ ಅಂತ ಹೇಳೋದಕ್ಕೆ ಮೊದಲು ಅದರ ಸಾಧಕ ಬಾಧಕಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ಸಾರಿಮದ ಇಲ್ಲ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬ್ಯಾಂಕ್ನವರು ಬ್ಯಾಂಕ್ನವರು ಕೊಟ್ಟಿದ್ದಾರೆ ನಾವೇನು ಬರೆದಿಲ್ಲ ಸರ್ಕಾರ ಬರೆದಿಲ್ಲ ಇಲಾಖೆ ಬರೆದಿಲ್ಲ ಸರ್ಕಾರ ಬರೆದಿಲ್ಲ ಅಥವಾ ಅವರು ಶುವ ತಗೊಂಡಿಲ್ಲ ತೊಗೊಂಡಿಲ್ಲ ಬ್ಯಾಂಕ್ನವರು ಹೇಳಿದರೆ ಬ್ಯಾಂಕ್ನಲ್ಲಿ ನಿಯಮ ಇದೆ ಮೂರು ಮೂರು ಕೋಟಿ ಮೇಲೆ ಫ್ರಾಡ್ ಆದರೆ ತಗೋ ಸಿ ಬಿ ಐ ಬರ್ಬೋದು ಅಂತ ನಿಯಮ ಇದೆ ಅದಕ್ಕೆ ಬಂದಿದ್ದಾರೆ ನೋಡಿ ಗ್ಯಾರಂಟಿಗಳ ಉದ್ದೇಶ ಏನು ಅನ್ನೋದನ್ನು ನಾವು ಮೂಲತಃ ನೋಡಬೇಕಾಗುತ್ತೆ ಗ್ಯಾರಂಟಿಗಳ ಉದ್ದೇಶ ನಾವು ಸರ್ಕಾರಕ್ಕೆ ಬರೋದಕ್ಕೆ ಮುಂಚೆನೇ ಏನು ಯೋಚನೆ ಮಾಡಿದ್ದು ಮತ್ತು ಸರ್ಕಾರ ಬಂದ ಮೇಲೆ ಏನು ಯೋಚನೆ ಮಾಡಿದ್ದು ಅಂತ ಬಡತನ ನಿರ್ಮೂಲನೆ ಆಗಬೇಕು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಇದರಿಂದ ಒಂದು ಅನುಕೂಲ ಆಗಬೇಕು ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ ವಿನಃ ನಾವು ಬೇರೆ ಬೇರೆ ರಾಜಕೀಯದ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ ಇರ್ಬೋದು ರಾತ್ರಿ ಆ ಒಂದಿಷ್ಟು ಒಂದಿಷ್ಟು ರಾಜಕೀಯದಿಂದ ಅನುಕೂಲ ಆಗಿರ್ಬೋದು ಅಥವಾ ಆಗ್ಬೋದು ಆದರೆ ನಮ್ಮ ಉದ್ದೇಶ ಇರೋದು ಬಡತನ ನಿರ್ಮೂಲನೆ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಕೆಲಸ ಕೊಡ್ಬೇಕು ಅವರಿಗೆ ಅಂತೇಳಿ ಅವರಿಗೆಲ್ಲ ನಾವು ಆಯೋಚನೆ ಇಟ್ಕೊಂಡು ಮಾಡಿದ್ದೇವೆ ಬೇರೆ ಇಲ್ಲ ಅದರಿಂದ ಅದ್ ಮುಂದುವರಿಸ್ತೇವೆ ನಿಮ್ಮ ಪರವಾಗಿ